ಸಮಾಚಾರ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರ ಸುದ್ದಿಗಳನ್ನು ನಿರೀಕ್ಷಿಸಿದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ. ತೀರ್ಮಾನ ಮಾಡಿದ್ದೇನೆ, ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದ ಅಲ್ಲ, ಸಂತೋಷದಿಂದ, ಖುಷಿಯಿಂದ. ಕಾರ್ಯಕ್ರಮದಲ್ಲಿ ಇವತ್ತು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿರೋದು ಈ ಸ್ಮಶಾನ ಆದಂಗಾಗಿದೆ. ಶಿಕಾರಿಪುರ, ಇಡೀ ಶಿಕಾರಿಪುರಕ್ಕೆಲ್ಲ, ಇಡೀ ಕರ್ನಾಟಕಕ್ಕೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿರೋದು ಇಡೀ ಬಿಜೆಪಿ ಪಕ್ಷಕ್ಕೆ ಅನ್ಯಾಯ ಅದ. ಬಿಜೆಪಿ ಪಕ್ಷ ಸರ್ವನಾಶ ಆಗಕ್ಕಿದೊಂದು ಕಾರಣ ಯಡಿಯೂರಪ್ಪನವರಿಗೆ ವಯಸ್ಸಾಗೈತಿ, ಯಡಿಯೂರಪ್ಪನವ್ರು ಇಳಿಸ್ತದೇವೆ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರ ಮುಂದೆ ಯಾರು ಯುವಕರು ಇದ್ರೆ ಅವ್ರು ಯಾರಾದ್ರೂ ಯಡಿಯೂರಪ್ಪನವ್ರು 224 ಕ್ಷೇತ್ರದಲ್ಲಿ ಓಡಾಡಿ ಪಕ್ಷ ಕಟ್ಟ ತಾಕತ್ತಿದ್ರೆ ಯಡಿಯೂರಪ್ಪನವ್ರ ಮುಂದೆ ಪಕ್ಷ ಕಟ್ಟಿ ಅವ್ರ ಮುಖ್ಯಮಂತ್ರಿ ಆಗಬೇಕಿತ್ತು. ಯಡಿಯೂರಪ್ಪನವ್ರು ಕಟ್ಟಿರೋ ಪಕ್ಷದಲ್ಲಿ ಬಂದು ಮುಖ್ಯಮಂತ್ರಿ ಆಗೋದು ಗಂಡುತನ ಅಲ್ಲ ಅವ್ರದ್ದು. ಬಿಜೆಪಿ ಅವರು ತಾಕತ್ತಿದ್ರೆ ಯಡಿಯೂರಪ್ಪನವ್ರು ಕಟ್ಟಿರೋ ಪಕ್ಷದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಿ ಬಂದಿದ್ರೆ ನಿಮಗೆ ತಾಕತ್ತಿದ್ರೆ ಮುಂದಿನ ದಿವಸದಲ್ಲಿ ನೀವು ನೀವೇ ಪಕ್ಷ ಕಟ್ಟಿ ಪಕ್ಷ ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಗಂಡು ಸಾವಂತರ ಇದ್ರೆ ಘೋಷಣೆ ಮಾಡ್ಕೇಳ್ರಿ. ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯದಲ್ಲಿ ಅವ್ರಿಗೇನು ಮೋಸ ಮಾಡ್ಯಾರಲ್ಲ ಇವ್ರೆಲ್ಲರಿಗೂ ಹೇಳೋದಷ್ಟೇ. ಯಡಿಯೂರಪ್ಪನ ಸೈಕಲ್ ನಿಂದ ಓಡಾಡಿ ಇವತ್ ಪಕ್ಷ ಕಟ್ಟಾರೆ. ನಿಮಗೆ ತಾಕತ್ತಿದ್ರೆ ನಿಮ್ ಹತ್ರ ಇವ್ರ ಆಸ್ತಿನ ಅಡವನ ಎಲ್ಲರನ್ನ ತಗೊಂಡ್ಬಂದು ಹಾಕಿ ಇವತ್ತು ಪಕ್ಷ ಕಟ್ಟ್ರಿ. ನಿಮಗೆ ತಾಕತ್ತಿದ್ರೆ ಪಕ್ಷ ಕಟ್ಟಿ ತೋರಿಸಿ ನೀವು ಮುಖ್ಯಮಂತ್ರಿ ಆಗ್ಬೇಕಿತ್ತು. ಇವತ್ತು ಅರ್ಧಕ್ಕೆ ಯಡಿಯೂರಪ್ಪನವ್ರು ಇಳಿಸಿರೋದು ನೀವು. ಯಡಿಯೂರಪ್ಪನವ್ರಿಗೆ ಮಾಡಿರೋ ಅನ್ಯಾಯ ಇಲ್ಲ, ಇಡೀ ಕರ್ನಾಟಕ ಜನತೆಗೆ ಮಾಡಿರೋ ಅನ್ಯಾಯ ನೀವು. ಇದು ಬೆನ್ನೆ ಚೂರಿ ಹಾಕಿರೋದು. ಇವತ್ತು ಶಿಕಾರಿಪುರದ ಜನತೆಯ ಪರವಾಗಿ ಈ ರಾಜ್ಯವನ್ನು ಆಳಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ದಿನ ರಾಜೀನಾಮೆಯನ್ನು ಕೊಡ್ತಿರ್ತಕ್ಕಂತ ವಿಷಯವನ್ನು ತಿಳಿದು ಈ ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಹರಿಕರಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ನಮ್ಮೆಲ್ಲರಿಗೂ ಬೇಸರದ ಸಂಗತಿಯಾಗಿದೆ. ಅವರು ಈ ನಾಡನ್ನ ಸಮಗ್ರವಾಗಿ ಆಡಳಿತ ಮಾಡತಕ್ಕಂತ ವ್ಯಕ್ತಿಯಾಗಿದ್ದು ವಯಸ್ಸು ಒಂದೇ ಮಾನದಂಡವಾಗುವುದಿಲ್ಲ. ಅವರ ಸಮರ್ಥ ಹಾಗೂ ಇಡೀ ರಾಜ್ಯವನ್ನ ಕಟ್ಟಂತ ನಾಯಕ ಧೀಮಂತ ನಾಯಕರು ಇವತ್ತು ರಾಜೀನಾಮೆ ಕೊಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ನೋವಿನ ಸಂಗತಿಯಾಗಿದೆ. ನಿಮ್ಮ ಸರ್ಕಾರ ಪೂರ್ಣ ಬಹುಮತದಿಂದ ಬಂದಿದ್ದಿಲ್ಲ, ಆದ್ರೆ ಯಡಿಯೂರಪ್ಪನವರು ಅಭಿಮಾನಿಗಳು ಯಡಿಯೂರಪ್ಪನವ್ರ ಜೊತೆ ಬಂದಿ ಇವತ್ತು ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ರೆ ಮಾತ್ರ ನಮ್ಮ ರಾಜ್ಯ ಉದ್ಧಾರ ಆಗತ್ತೆ ಅಂತ ಹೇಳಿ ಯಡಿಯೂರಪ್ಪನವ್ರ ಜೊತೆ ಬಂದು ಯಡಿಯೂರಪ್ಪನವರು ಇವತ್ತು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ರು. ನಿಮಗೆ ಯಾರಿಗೂ ಬಿಜೆಪಿ ಅವರಿಗೆ ಅವ್ರಿಗೆ ರಾಜೀನಾಮೆ ಕೇಳೋ ನೈಕ್ ತೆಗ್ದಿರ ಹಕ್ಕೇ ಇಲ್ಲ. ಆದ್ರೂ ಈ ಬಿಜೆಪಿ ಹಾಳಾಗಬಾರ್ದು ಅಂತ ಹೇಳಿ ಯಡಿಯೂರಪ್ಪನ ರಾಜೀನಾಮೆ ಕೊಟ್ಟರೆ ಈ ಯಡಿಯೂರಪ್ಪನವ್ರು ಆ ನೋವಿಂದ ಕೊಟ್ಟಿರೋ ರಾಜೀನಾಮೆ ಇಡೀ ಬಿಜೆಪಿ ಪಕ್ಷನೇ ಸರ್ವನ ಚಾಬೇಕು. ಇದು ನಮ್ಮೆಲ್ಲರ ಇಡೀ ಶಿಕಾರಿಪುರ ತಾಲೂಕಿನಲ್ಲಿ ಹೊಟ್ಟೆ ಉರಿತೈತೆ, ಇವತ್ತು ಹೊಟ್ಟೆ ಹುರಿದು ಇದು ಈ ಶಾಪ ಹಾಕ್ತದೆ ಬಿಜೆಪಿಗೆ. ನಾವು
ನೆಚ್ಚಿನ ನಾಯಕರಾದ ರೈತರ ಕಣ್ಮಣಿ ಬಿ ಎಸ್ ಯಡಿಯೂರಪ್ಪನವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಶಿಕಾರಿಪುರದಲ್ಲಿ ನಗರದ ಜನತೆ ಶೋಕ ವಾತಾವರಣ ಇದೆ. ಇಡೀ ಕಾರ್ಯಕರ್ತರು ಶೋಕ ವಾತಾವರಣದಲ್ಲಿದ್ದಾರೆ. ಹಿರಿಯ ನಾಯಕರು ಹೋರಾಟಗಾರರು ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದು ತುಂಬ ತಾಲೂಕಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರಿಗೆ ನುಂಗ್ಲಾರದ ತುತ್ತಾಗಿದೆ. ಸ್ವಯಂ ಪ್ರೇರಿತ ಅಲ್ಲಂಗಡಿ ಈಗ ನೀವು ಹೇಳೋದಕ್ಕೀಗ ಹೇಳಂಗಿಲ್ಲ ಆದ್ರೆ ಏಯ್ ಇಲ್ಲ ಸಾಕು.